ಬಿಜೆಪಿ ವಿರುದ್ಧ ಮುನಿಸಿಕೊಂಡ್ರ ವಿ ಸೋಮಣ್ಣ ಚಾಮರಾಜನಗರದಿಂದ ಸರ್ಕಾರಕ್ಕೆ ಕೊಟ್ಟರ ಪರೋಕ್ಷ ವಾರ್ನಿಂಗ್ ನಿರ್ಲಕ್ಷಿಸಿದ್ರೆ ಬಿಜೆಪಿಗೆ ನಷ್ಟೆ ಅನ್ನೋ ಸಂದೇಶ ರವಾನೆ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ನಲ್ಲಿ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ನೋಡಿ ನಮಸ್ಕಾರ ವೀಕ್ಷಕರೇ ವಿ ಸೋಮಣ್ಣ ಒಂದ್ ಕಡೆ ನಾರಾಯಣಗೌಡರು ಒಂದ್ ಕಡೆ ಕಾಂಗ್ರೆಸ್ಗೆ ಹೋಯ್ತಾರೆ ಅಂತ ಅವರು ಕಾಂಗ್ರೆಸ್ ಹೋಗಲ್ಲ ಅಂತ ಅವರು ಇಬ್ಬರಿಗೂ ಏನ್ ಆನ್ಸರ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ ಕಾದು ನೋಡ್ತಾರ ಕಾದು ನೋಡ್ತಂತ್ರ ಅನ್ಬೋಸ್ತಾ ಅನ್ಸರ್ಸ್ತಿದಾರ ನೋಡ್ಬೇಕು ಇವೆಲ್ಲದ್ರ ಮಧ್ಯೆ ಗೊಂದಲ ಇದೆ ಗೊಂದಲ ಇದೆ ಅನ್ನೋದು ಸ್ಪಷ್ಟ ಆಗ್ತಿದೆ ವಿ ಸೋಮಣ್ಣ ಅವರು ಚಾಮರಾಜನಗರದಲ್ಲಿ ಕೂಡ ಒಂದಷ್ಟು ಹೋಲ್ಡ್ ಇಟ್ಕೊಂಡವರು ಮೈಸೂರಲ್ಲೂ ಒಂದಷ್ಟು ಹೋಲ್ಡ್ ಇಟ್ಕೊಂಡವರು ಹೀಗಾಗಿ ಚಾಮರಾಜನಗರ ಮತ್ತು ಮೈಸೂರಿನ ವಿ ಸೋಮಣ್ಣ ಅವರ ಬೆಂಬಲಿಗರು ಏಕಾಏಕಿ ಒಂದು ಸಭೆಯನ್ನು ಮಾಡಿದ್ರು ಸೋಮಣ್ಣ ಅವರಿಗೆ ಪಕ್ಷದಲ್ಲಿ ಕೊಡಬೇಕಾಗಿರೋ ಸ್ಥಾನಮಾನ ಸರಿಯಾಗಿ ಕೊಡಬೇಕು ಏನು ಕೊಡಬೇಕು ಸಚಿವ ಸ್ಥಾನ ಕೊಟ್ಟಿದ್ದು ಆಗೋಯ್ತಾ ಸರಿಯಾಗಿ ನಡೆಸ್ಕೊಳ್ಬೇಕು ಇಲ್ಲ ಅಂದರೆ ನಾವು ಒಂದು ನಿರ್ಧಾರವನ್ನು ತೆಗೆದುಕೊಳ್ತೀವಿ ಪಕ್ಷ ಬಿಟ್ಟೊಯ್ತೀವಿ ಪಕ್ಷ ಬಿಟ್ಟೋಯ್ತೀವಿ ಅಂತ ಎದುರಿಸೋ ಅವಶ್ಯಕತೆ ಇಲ್ಲ ಅದ್ರ ಬದಲು ಅವರನ್ನು ಕಳ್ಕೊಂಡ್ರೆ ಬಿ ಜೆ ಪಿಗೆ ಆಗುವಂಥ ನಷ್ಟ ಏನು ಮೈಸೂರು ಭಾಗದಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಇದರ ಪರಿಜ್ಞಾನವನ್ನು ಇಟ್ಕೊಂಡು ರಾಜ್ಯ ಬಿ ಜೆ ಪಿ ಆಗಿರ್ಬೋದು ಅಥವಾ ಹೈಕಮಾಂಡ್ ಆಗಿರ್ಬೋದು ವಿ ಸೋಮಣ್ಣ ಅವರ ವಿಚಾರದಲ್ಲಿ ಯಾವುದೇ ಸ್ಥಾನಮಾನದ ವಿಚಾರದಲ್ಲಿ ಅವರಿಗೆ ಅಗೌರವ ತರುವಂಥ ಕೆಲಸ ಆಗಬಾರ್ದು ಇತ್ತೀಚೆಗೆ ಒಂದು ಯಾತ್ರೆಯಲ್ಲಿ ಅರ್ಧಕ್ಕೆ ಇಳಿದೋಗಿದ್ದಾಗಿರ್ಬೋದು ವಿಜಯ ಸಂಕಲ್ಪ ಯಾತ್ರೆಯಲ್ಲಿ ಇಷ್ಟೆಲ್ಲ ಚರ್ಚೆಗಳು ಹೀಗಾಗಿ ಶುಕ್ರವಾರ ಒಂದು ಮ ಒಂದು ಸಭೆಯನ್ನು ಕ ಹಮ್ಮಿಕೊಂಡಿದ್ದಾರೆ ಮೈಸೂರಲ್ಲಿ ಚಾಮರಾಜನಗರ ಮತ್ತು ಮೈಸೂರಿನ ವಿ ಸೋಮಣ್ಣ ಬೆಂಬಲಿಗರು ಪರೋಕ್ಷವಾಗಿ ವಾರ್ನಿಂಗನ್ನು ಕೊಡ್ತಾ ಇದ್ದಾರೆ ಬಿ ಜೆ ಪಿಗೆ ಸೋಮಣ್ಣ ಒಂದು ಶಕ್ತಿ ಅದು ಹೌದು ಮ ಚಾಮರಾಜನಗರ ಭಾಗಕ್ಕೆ ಬಂದಾಗ ಒಂದು ಶಕ್ತಿನೇ ಅವ್ರು ಎಲ್ಲೋದರೂ ಕೆಲಸ ಮಾಡ್ತಾರೆ ಆಗಿ ಬಟ್ ಆದರೆ ಎಷ್ಟೇ ಶಕ್ತಿ ಆದರೂ ನಗರದಲ್ಲಿ ಗೆಲ್ಲೋ ವಿಷಯದ ಬಗ್ಗೆ ಅವ್ರಿಗೆ ಕಾನ್ಫಿಡೆನ್ಸ್ ಇಲ್ಲ ಬಿ ಜೆ ಪಿಯಿಂದ ಬಿಕಾಸ್ ಆಫ್ ಅಲ್ಲಿ ಪ್ರಿಯಾಕೃಷ್ಣ ಮತ್ತು ಸೋಮಣ್ಣ ನಡುವಿನ ಕಾಳಗದಲ್ಲಿ ಪ್ರಿಯಾಕೃಷ್ಣ ಜಾಸ್ತಿ ಗೆದ್ದವ್ರೆ ಎರಡ್ ಸಾವಿರದ ಎಂಟರಿಂದ ಹದಿಮೂರ ಅವಧಿಯಲ್ಲಿ ಬೈ ಬೈಲೆಕ್ಷನ್ ರಾಜೀನಾಮೆ ಕೊಟ್ಟವ್ರು ಬಿಜೆಪಿ ಬಂದ್ರು ಆ ಪ್ರಿಯಾ ಪ್ರಿಯಾಕೃಷ್ಣ ಗೆದ್ರು ಸೋಮಣ್ಣ ಸೋತ್ರು ಅವತ್ತು ಸೋತಂತ ಸೋಮಣ್ಣ ಅವ್ರನ್ನ ಎಂ ಎಲ್ ಸಿ ಮಾಡಿ ಮಿನಿಸ್ಟರ್ ಮಾಡಿ ಕಂಟಿನ್ಯೂ ಮಾಡ್ಕೊಂಡಿದ್ದು ಯಡಿಯೂರಪ್ಪ ಮತ್ತೆ ಹದ್ಮೂರು ಚುನಾವಣೆಯಲ್ಲಿ ಸೋಲ್ತಾರ ಸೋಮಣ್ಣ ಸಾರ್ವತ್ರಿಕ ಚುನಾವಣೆಯಲ್ಲಿ ಎರಡ್ ಸಾವಿರ ಗೆದ್ರು ಗೆದ್ದ್ರು ಹದಿನೆಂಟರಲ್ಲಿ ಪ್ರಿಯಾಕೃಷ್ಣ ಸೋ ಕಾಣ್ತಾರೆ ಇದು ಸನ್ನಿವೇಶ ಹಾಗಾಗಿ ಪ್ರಿಯಾ ಕೃಷ್ಣ ಈ ಬಾರಿ ಓಡಾಡ್ತಿದ್ದಾರೆ ಅಲ್ಲೇನೋ ಒಕ್ಕಲಿಗ ವಿರೋಧಿ ಕಾಂಗ್ರೆಸ್ ಅನ್ನೋ ಮನಸ್ಸುತಿತ್ತು ಹಾಗಾಗಿ ಕಾಂಗ್ರೆಸ್ ಸೋಲಿಸಿ ಬಿಜೆಪಿ ಗೆಲ್ಸಿದ್ರು ಬಟ್ ಈಗಲೂ ಸೋಮಣ್ಣ ಏನೋ ಕಾಂಗ್ರೆಸ್ ಕಡೆ ಮಾತುಕತೆ ಯಾಕಂದ್ರೆ ಮಗನಿಗೆ ಒಂದು ಟಿಕೆಟ್ ಬೇಕು ಹೌದು ಬಿಜೆಪಿ ಬಿಜೆಪಿಯಿಂದ ಚಾಮರಾಜನಗರ ಕ್ಷೇತ್ರಕ್ಕೆ ಅವರು ನಿರೀಕ್ಷೆ ಇಟ್ಕೊಂಡಿದ್ರು ಬಟ್ ಅಲ್ಲೇನೋ ಬೇರೆ ಯಾರೋ ಒಂದು ತೊಂದರೆ ಕೊಡ್ತಾವ್ರೆ ಅಂತ ಮೊನ್ನೆ ಯಾವುದೋ ಯಾತ್ರೆಗೂ ಕೂಡ ಅವರು ಚಾಮರಾಜನಗರ ಇನ್ಚಾರ್ಜ್ ಮಿನಿಸ್ಟರ್ ಆಗಿದ್ರು ಕರೆಕ್ಟಾಗಿ ಸರಿಯಾಗಿ ನಡೆಸಿಕೊಳ್ಳಲಿಲ್ಲ ಜವಾಬ್ದಾರಿ ಕೊಡಲಿಲ್ಲ ಅನ್ನೋ ಒಂದು ಮಾತು ಹಾಗೆ ಇಲ್ಲಿ ರಾಜಾಜಿನಗರದಿಂದ ಅವರು ಕಂಟೆಸ್ಟ್ ಮಾಡ್ತಾರೆ ಕಾಂಗ್ರೆಸ್ ಇಂದ ಚರ್ಚೆ ಇವೆಲ್ಲವೂ ಕೂಡ ಇದೆ ಮೊನ್ನೆ ಪಂಚರತ್ನ ಅವರದೊಂದು ಯಾತ್ರೆ ಆಯಿತು ಸಂಕಲ್ಪ ಯಾತ್ರೆ ವಿಜಯ ಸಂಕಲ್ಪ ವಿಜಯ ಸಂಕಲ್ಪ ಯಾತ್ರೆಲಿ ಆರ ಅಶೋಕ್ ಅರ್ಧಕ್ಕೆ ಹೋದಾಗ ಅಲ್ಲಿ ವಾಗ್ವಾದಾಗ ಅವರು ಬಿಟ್ಟು ಹೋಗ್ಬಿಟ್ರು ಸೊ ಇವೆಲ್ಲವೂ ಕೂಡ ಸೋಮಣ್ಣ ಪಕ್ಷದಿಂದ ದೂರ ಆಗ್ತವ್ರ ಅಂತ ಇರುತ್ತೆ ಇಲ್ಲಿ ಕತೆ ಬೆಂಗಳೂರು ಬಿಟ್ಬಿಡಿ ಬಟ್ ನಿಮ್ಗೆ ಚಾಮರಾಜನಗರಕ್ಕೆ ಹೋದಾಗ ಅಲ್ಲಿ ಅನೂರಲ್ಲಿ ಕಳೆದ ಬಾರಿ ಬಿಜೆಪಿ ಸೋತಿದ್ದು ಎರಡೂವರೆ ಮೂರ್ ಸಾವಿರ ಚಾಮರಾಜನಗರ ಸೋತಿದ್ದು ಮೂರ್ವರ್ ಸಾವಿರ ಓಟ್ ಅಲ್ಲಿ ಸೋಮಣ್ಣ ಓಟ್ ಬ್ಯಾಲೆನ್ಸ್ ಮಾಡಿ ಗೆಲ್ಸ್ಕೊ ಬರೋ ಕೆಪಾಸಿಟಿ ಸೋಮಣ್ಣಗಿದೆ ಗುಂಡ್ಲುಪೇಲಿ ಕೂಡ ಸೋಮಣ್ಣ ಬೆಂಬಲಿಗೆ ಸುನೀಲ್ ಟಿಕೆಟ್ ಕೇಳ್ತಾರೆ ಇಲ್ಲ ಇಂಡಿಪೆಂಡೆಂಟ್ ಹೋಗ್ತೀನಿ ಘೋಷಣೆ ಹೌದು ಅಲ್ಲಿ ನಿರಂಜನ್ ಯಡಿಯೂರಪ್ಪ ಟೀಮು ಸುನಿಲ್ ಸೋಮಣ್ಣ ಸೋಮಣ್ಣ ಚಾಮರಾಜನಗರ ನಾಲ್ಕು ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಬಿಜೆಪಿ ಎಂಎಲ್ ಎ ಗುಂಡ್ಲುಪೇಟೆ ಒಂದು ಬಿಎಸ್ಪಿ ಕೊಳ್ಳೇಗಾಲ ಅವರು ಬಿಜೆಪಿ ಸೇರ್ಕೊಂಡವ್ರೆ ಚಾಮರಾಜನಗರ ಕಾಂಗ್ರೆಸ್ ಕಾಂಗ್ರೆಸ್ನವರು ಇದ್ದಾರೆ ಸೋಮಣ್ಣ ವಿಜಯೇಂದ್ರ ಬಿಎಸ್ಪಿ ಅಂದ್ರೆ ಬಿಜೆಪಿ ಅಂದ್ರೆ ಈಗ ಬಿಜೆಪಿ ಮಹೇಶ್ ಮೂರು ಜನ ಸೇರಿದ್ರೆ ಚಾಮರಾಜನಗರದ ನಾಲ್ಕು ಕ್ಷೇತ್ರ ಗೆಲ್ಲಬಹುದು ಹೌದು ಇದನ್ನ ಬಿಜೆಪಿ ಹೈಕಮಾಂಡ್ ಅವ್ರನ್ನ ನೀಟಾಗಿ ಅರ್ಥ ಮಾಡ್ಕೊಂಡು ಗೋವಿಂದ ರಾಜ್ ನಗರ್ದ ಅವ್ರಿಗೆ ಸ್ವಲ್ಪ ಇನ್ನೂ ಅಳಕಿದೆ ಏನಾಗ್ಬಿಡುತ್ತೋ ಅನ್ನೋ ಭಯ ಇದೆ ಹಾಗಾಗಿ ಚಾಮರಾಜನಗರಕ್ಕೆ ಹೋದ್ರೆ ಗೆಲ್ತೀನಿ ಅನ್ನೋರ್ಗೆ ಹೋದ್ರೆ ಗೆಲ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಸೋಮಣ್ಣ ಅವ್ರಿಗೆ ಇದೆ ಸೊ ನೋಡ್ಬೇಕು ಸೋಮಣ್ಣ ಏನ್ ಮಾಡ್ತಾರೆ ಮುಂದೆ ಅಂತ ಸೊ ಬಿಜೆಪಿಯವ್ರು ನಿಜವಾಗ್ಲೂ ಬುದ್ಧವಂತರೇ ಆದ್ರೆ ಸೋಮಣ್ಣವ್ರ ಚಾಮರಾಜನಗರ ಟಿಕೆಟ್ ಕೊಟ್ಟು ಇನ್ನ ಏನೋ ಇದೆಯಲ್ಲ ಗುಬ್ಬಿ ಇಲ್ಲೇನಿದೆ ನೋಡ್ತಾ ನೋಡ್ಬೇಕಾಗತ್ತೆ ಸೋಮಣ್ಣವ್ರು ಉಳಿಸ್ಕೊಂಡ್ರೆ ಮಾತ್ರ ಅನುಕೂಲ ಬಟ್ ಅಪ್ಪ ಮಗನ ಕೂಡ ಅನ್ನೋ ಲೆಕ್ಕಾಚಾರ ಇವೆಲ್ಲ ಇದೆ ಅವ್ರೇನು ಮಗನ್ ಕೊಟ್ಟಿಲ್ಲ ಅಂದ್ರೆ ಏನ್ ಬೇಜಾರಲ್ಲ ಅಟ್ಲೀಸ್ಟ್ ಅವ್ರಿಗೆ ತೊಂದ್ರೆ ಕೊಡದಂಗ ಇದ್ರೆ ಸಾಕಾಗ್ತಿತ್ತು ಈ ಅಶೋಕ್ ಏನು ಅಂದ್ರೆ ಅಶೋಕ್ ವರ್ಷ ಸೋಮಣ್ಣ ಕಾಳಗ ಇದೆ ಸೋಮಣ್ಣ ಸ್ಟ್ರಾಂಗ ಅಶೋಕ್ ಸ್ಟ್ರಾಂಗ ಅಂದ್ರೆ ಸೋಮಣ್ಣ ಸ್ಟ್ರಾಂಗ್ ಅಲ್ವಾ ಬರದಾಗಿತ್ತು ಕ್ಷೇತ್ರಕ್ಕೆ ಮತ್ತೆ ಅಶೋಕ್ ಅರ್ಧ ದಾರಿ ಇಳಿದು ಹೋಗ್ತೀರಿ ಅನ್ನೋದಾದ್ರೆ ಬರದಾಗಿತ್ತು ಸೋಮಣ್ಣ ಮತ್ತೆ ಅವರು ಸೆಂಟ್ರಲ್ ಮಿನಿಸ್ಟರ್ ಭೂಪೇಂದ್ರ ಯಾವ ಮಾಡ್ಕೊಂಡು ಹೋಗಿರೋ ಬರಬಾರ್ದಾಗಿತ್ತು ಮಧ್ಯ ಹೋಗೋದಾರ ಉರಿಯುತ್ತೆ ನಾನು ಮಿನಿಸ್ಟರ್ ನೀನು ಮಿನಿಸ್ಟ್ರೆ ಬಂದ್ಮೇಲೆ ಅಂತ ಅವ್ರ ಲೆಕ್ಕಾಚಾರ ನೋಡ್ಬೇಕೇನಾಗತ್ತೆ ಅಂತ ಸೋಮಣ್ಣ ಅವರು ಏನೋ ಬೆಂಬಲಿಗರ ಸಭೆ ಇದೆಯಲ್ಲ ಡ್ಯಾಮೇಜ್ ಎ ಪಾರ್ಟಿಗೆ ಹೌದು ಕೊಳ್ಳೇಗಾಲಕ್ಕೆ ಮತ್ತು ಗುಂಡ್ಲುಪೇಟೇಲಿ ಏನು ಬಿಜೆಪಿಗಾಗಲೇ ಬಿ ಎಸ್ ಪಿ ಬಿಜೆಪಿ ಸೇರೋ ಕಣ ಆ ಎರಡೂ ಕ್ಷೇತ್ರ ಹೊಡೆತ ಆಗ್ಬೋದು ಇನ್ನೆರಡು ಗೆಲ್ಲೋ ಅನೂರು ಚಾಮರಾಜನಗರದಲ್ಲಿ ಕೂಡ ಅವ್ರ ಸಮಸ್ಯೆ ಆಗ್ಬೋದು ಅದು ಬಿಟ್ಟರೆ ಬೇರೆ ಇನ್ನೇನು ಮೇಜರ್ ಇಂಪ್ಯಾಕ್ಟ್ ಆಗಲ್ಲ ಬೆಂಗಳೂರಲ್ಲಿ ಅವರು ಅವರೇ ನಿಂತ್ಕೊಂಡ್ರು ಗೋವಿಂದ ನಗರ ಈಸಿ ಏನಿಲ್ಲ ಪ್ರಿಯಾಕೃಷ್ಣ ಒಂದು ಸ್ವಲ್ಪ ಒಂದು ಮುಂದೆ ಇದ್ದಾರೆ ಎಸ್ ಅದು ಇಲ್ಲಿ ರಾಜಾಜಿನಗರ ಹೋಗ್ಬಿಟ್ಟು ಬಿಜೆಪಿಯಿಂದ ಗೆದ್ಬಿಡ್ಬೋದು ಅನ್ನೋ ಕಾಂಗ್ರೆಸ್ಸಿಂದ ಗೆಲ್ಲೋಕ್ಕೂ ಕೂಡ ಲೆಕ್ಕಾಚಾರ ಇದೆ ಬಟ್ ಅಸ್ ಈಸಿ ಟಾಸ್ಕ್ ಅಲ್ಲ ನೋಡಬೇಕು ಎಸ್ ಪ್ರಶ್ನೆ ವೀಕ್ಷಕರೇ ಸೋಮಣ್ಣ ಅವರ ನಿರ್ಧಾರ ಬಿ ಜೆ ಪಿಗೆ ಎಷ್ಟು ಮಟ್ಟಿಗೆ ಡ್ಯಾಮೇಜನ್ನು ಮಾಡುತ್ತೆ ನಿರ್ಧಾರವನ್ನು ತಗೊಂಡ್ರೆ ಅದನ್ನು ಕಾಮೆಂಟ್ ಮಾಡಿ ಯಾಕೆಂದ್ರೆ ಸೋಮಣ್ಣ ಅವರು ಬಿ ಜೆ ಪಿಗೆ ಎಷ್ಟು ಮುಖ್ಯ ಅನ್ನೋದು ಕೂಡ ನಾವು ಚರ್ಚೆ ಮಾಡ್ತಾ ಇದ್ವಿ ಹಾಗೆ ನೀವು ಯಾವ ಕ್ಷೇತ್ರದವರು ನಿಮ್ಮ ಕ್ಷೇತ್ರದ ಎಮ್ ಎಲ್ ಎ ಯಾರಾಗಬೇಕು ಅನ್ನೋದನ್ನು ತಿಳಿಸಿ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ಪಕ್ಷಾಧಿಕಾರಕ್ಕೆ ಬರಬೇಕು ಯಾರು ಸಿ ಆಗಬೇಕು ಅನ್ನೋದನ್ನು ತಿಳಿಸಿ ಕೊನೆಯದಾಗಿ ಮೆಸೇಜ್ ಒಳ್ಳೆಯವರಿಗೆ ಓಟ್ ಹಾಕಿ ಯೋಗ್ಯರಿಗೆ ಓಟ್ ಹಾಕಿ ಯೋಗ್ಯರನ್ನ ವಿಧಾನಸೌಧಕ್ಕೆ ಆಯ್ಕೆ ಮಾಡಿ ಅವನ ಜಾತಿ ಅವನು ಹಣ ಹಂಚುತ್ತಾನೆ ಅವನ ದುಡ್ಡು ಜಾಸ್ತಿ ಇದೆ ಅವನು ಈ ಪಾರ್ಟಿಯವನು ಅಂತ ಓಟ್ ಹಾಕಕ್ಕೆ ಹೋಗ್ಬೇಡಿ ನಿಮ್ಮ ಕ್ಷೇತ್ರದ ಎಮ್ ಎಲ್ ಎ ಆಗಲಿಕ್ಕೆ ಯಾರು ಯೋಗ್ಯರು ಅಥವಾ ಇಂಡಿಪೆಂಡೆಂಟ್ ಆದರೂ ಪರವಾಗಿಲ್ಲ ಯಾರು ಕಣದಲ್ಲಿದ್ದಾರೆ ಅಲ್ಲಿ ನೋಡಿ ಅವ್ರಲ್ಲಿ ಅವ್ರವ್ರ ಕ್ವಾಲಿಟಿ ಕ್ವಾಲಿ ಕ್ವಾಲಿಟೀಸ್ ಏನಂತ ನೋಡಿ ಎಮ್ ಎಲ್ ಎ ರೀತಿಯ ಕೆಲಸ ಮಾಡ್ತಾನೆ ಪ್ರಾಮಾಣಿಕ ಯಾಕಂದರೆ ನಿಮ್ಮ ಮುಂದೆ ಕಾಂಗ್ರೆಸ್ ಬಿ ಜೆ ಪಿ ಜೆ ಡಿ ಎಸ್ ಅಷ್ಟೇ ಅಲ್ಲ ಆಮ್ ಆದ್ಮಿ ಪಾರ್ಟಿ ಕರ್ನಾಟಕ ರಾಷ್ಟ್ರ ಸಮಿತಿ ಎಸ್ ಟಿ ಪಿ ಐ ಬಿ ಎಸ್ ಪಿ ಹಿಂಗೆಲ್ಲ ಕೂಡ ಇದೆ ಮತ್ತು ಪಕ್ಷೇತರಲು ಕೂಡ ನಿಲ್ಲಬಹುದು ಕನ್ಸಿಡರ್ ಮಾಡಿ ಯಾಕೆಂದರೆ ಯೋಗ್ಯರನ್ನ ವಿಧಾನಸೌಧಕ್ಕೆ ಕಳಿಸಿ ದಯವಿಟ್ಟು ಅಯೋಗ್ಯರನ್ನ ಆಯ್ಕೆ ಮಾಡೋಕ್ಕೆ ಹೋಗಬೇಡಿ ಧನ್ಯವಾದ ಇದು ಕರ್ನಾಟಕ ಟಿ ಕನ್ನಡಿಗರ ಧ್ವನಿ